ನಿನ್ನಿಂದಾಗಿ ನನ್ನ ಮಾನ ಹೋಯ್ತು ಮರ್ಯಾದೆ ಹೋಯ್ತು ಮನೆ ಇಲ್ಲ ಅಪ್ಪ ಅಮ್ಮ ಇಲ್ಲ ಅವರು ಹೇಗೆ ನನ್ನ ಮಕ್ಕ ಕುಗ್ಬಿಟ್ಟು ಹೋದ್ರು ಗೊತ್ತಾ ನಿನಗೆ ನಮ್ಮಪ್ಪ ನನ್ನ ನೋಡಿದ್ರೆ ಕತ್ತೆ ಸಾಕಬೇಕು ಆ ತರ ಆಡ್ತಾರೆ ನಿನ್ನಿಂದಾಗಿ ನಾನು ಎಲ್ಲರನ್ನೂ ಕಳ್ಕೊಂಡು ಒಂಟಿ ಆಗಿದ್ದೀನಿ ತಾಂಡವ್ ತಾಂಡವ್ ಕರೆಕ್ಟಾ ಕೇಳಿಸ್ಕೋ ನಾನು ನಿನ್ನ ಮೇಲೆ ನಿನ್ನ ಕಾಲ್ ಓರ್ಸೋ ಮ್ಯಾಟ್ ಆಗಲ್ಲ ಐ ವ್ಯಾಲ್ಯೂ ಮೋರ್ ದನ್ ವಾಟ್ ಯು ಥಿಂಕ್ ಎನಫ್ ಇಸ್ ಎನಫ್ ಅಂದ್ರೆ ನೀನು ಏನು ಹೇಳಕ್ಕೆ ಹೊರಟಿದ್ದೀಯಾ ಅಷ್ಟೇ ಇಷ್ಟ ಬೇರೆ ಏನು ಇಲ್ಲ ನಿನ್ನ ಪಾಡು ನೀನಿರು ನನ್ನ ತಟ್ಟೆಗೆ ಬರಬೇಡ ನಿನಗೆ ದೊಡ್ಡ ನಮಸ್ಕಾರ ಓ ಏನೇ ಆದರೂ ಯಾರೇ ಹೋದರೂ ನನ್ನ ಶ್ರೇಷ್ಠ ಒಬ್ಬಳು ನನ್ನ ಜೊತೆ ಇರ್ತಾಳೆ ಅನ್ಕೊಂಡಿದ್ದೆ ಅದು ಸುಳ್ಳಾಯ್ತು ಇವಳು ಹೋದ್ಲು ನನ್ನ ಶ್ರೇಷ್ಠನು ಹೋದ್ಲು ಏನು ಹೇಳ್ತಾ ಇದೆ ಜಾತಕ ಬದಲಾಗತ್ತಮ್ಮ ಏನು ಬದಲಾಗುತ್ತೆ ಜ್ಯೋತಿಷ್ರೆ ನಿಮ್ಮ ಸೊಸೆ ಹೆಸರು ಏನಂದ್ರಿ ಭಾಗ್ಯ ಭಾಗ್ಯ ಅಂತ ಭಾಗ್ಯಳ ಜೀವನದ ಭಾಗ್ಯನೇ ಬದಲಾಗುತ್ತಮ್ಮ ನಮ್ಮ ಭಾಗ್ಯಂಗೆ ಈಗಲೂ ಏನು ಕೊರತೆ ಇಲ್ಲ ಮಹಾರಾಣಿ ತರ ಇದ್ದಾಳೆ ನಮ್ಮ ಮನೆಯಲ್ಲಿ ದೊಡ್ಡ ಮನೆ ಒಳ್ಳೆ ಅತ್ತೆ ಮಾವ ಬಂಗಾರದಂತ ಇಬ್ಬರು ಮಕ್ಕಳು ದೊಡ್ಡ ಕಂಪನಿಲಿ ದೊಡ್ಡ ಆಫೀಸರ್ ಆಗಿರೋ ಗಂಡ ಒಡವೆ ವಸ್ತ್ರ ತಿನ್ನಕ್ಕೆ ಉಣ್ಣಕ್ಕೆ ಯಾವುದಕ್ಕೂ ಕಡಿಮೆ ಆಗಿಲ್ಲ ಈ ಭಾಗ್ಯ ಈಗಲೂ ಭಾಗ್ಯವಂತನೆ ನಿಮ್ಮ ಸೊಸೆ ಭಾಗ್ಯಳ ತಾಳ್ಮೆ ಸಹನೆ ಪರಿಶ್ರಮ ಕುಟುಂಬ ಕೊಡೋ ಗೌರವ ಪರಿಶ್ರಮ ಎಲ್ಲದಕ್ಕೂ ಪ್ರತಿಫಲ ಸಿಗೋ ಕಾಲ ಬಹಳ ಹತ್ತಿರದಲ್ಲೇ ಇದೆ ಏನ್ ಹಾಗಂದ್ರೆ ಜ್ಯೋತಿಷ್ರೆ ಏನ್ ಹೇಳ್ತಿದೀರಾ ನೀವು ಇವಳ ಬದುಕು ಬದಲಾಗತ್ತೆ ತಾಯಿ ಬಹಳ ಸಂತೋಷ ಭಾಗ್ಯ ಇದು ದಕ್ಷಿಣೆ ಕೊಡಕ್ಕೆ ವಿಳ್ಳೆದೆಲೆ ತರೋದೆ ಮರೆತು ಬಿಟ್ಟೆ ಸ್ವಲ್ಪ ಹೋಗ್ತಾ ಇರ್ತೀಯ ಅಮ್ಮ ಜ್ಯೋತಿಷ್ರೆ ನಮಗೆ ಭಾಗ್ಯ ಅಂದ್ರೆ ಜೀವ ಅವಳು ನಮ್ಮ ಮನೆ ಸೊಸೆ ಅಲ್ಲ ಮನೆ ಮಗಳು ಇದ್ದ ಹಾಗೆ ಆದ್ರೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಯಾಕೋ ಕಿರಿಕಿರಿ ಒಂದಾಗತ್ಲು ಒಂದ್ ಏನೋ ಒಂದು ಆಗ್ತಾ ಇದೆ ಮನಸ್ಸಿಗೆ ಶಾಂತಿನೇ ಇಲ್ಲ ಅದಕ್ಕೆ ನನ್ನ ಸೊಸೆ ಭಾಗ್ಯ ಮತ್ತೆ ರಾಜ ಅಂದ್ರೆ ನನ್ನ ಮಗ ತಾಂಡವದು ಜಾತಕ ಕೊಟ್ಟಿದ್ದೀನಿ ಅದನ್ನ ನೋಡಿ ಅವರ ಸಂಸಾರ ರೇಖೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ನೋಡ್ತೀರಾ ಭಾಗ್ಯನ ಜಾತಕದಲ್ಲಿ ಏನಾದ್ರು ಕೊರತೆ ಇದೆಯಾ ಅಂತ ನಾನು ಕೇಳಕ್ಕೆ ಬಂದರೆ ಭಾಗ್ಯನೇ ಬದಲಾಗುತ್ತೆ ಅದು ಇದು ಅಂತ ನೀವು ಏನೇನೋ ಹೇಳ್ತಿದ್ದೀರಲ್ಲ ನನಗೆ ಅದೆಲ್ಲ ಬೇಡ ಇದು ಸಂಸಾರದ ವಿಷಯ ಹೇಳಿ ಸರಿಯಾಗಿ ನೋಡಿ ಹೇಳಿ ಜ್ಯೋತಿಷ್ರೇ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಪೂಜೆ ಪುನಸ್ಕಾರ ಹೋಮ ತೀರ್ಥಯಾತ್ರೆ ಏನು ಬೇಕಾದರೂ ಮಾಡಿಸೋಣ ಒಟ್ಟಿನಲ್ಲಿ ನನ್ನ ಮನೆಯಲ್ಲಿ ಶಾಂತಿ ನೆಮ್ಮದಿ ವಾಪಸ್ ಬಂದರೆ ಅಷ್ಟು ಸಾಕು ಕಾಲ ಬದಲಾಗ್ತಾ ಇದೆ ಆ ಖುದ ನಿನ್ನ ಮೇಲೆ ಬರ್ಕತ್ ಮಾಡ್ತಾನೆ ಆದರೆ ನೀನು ಅದಕ್ಕೆ ತಕ್ಕಾಗೆ ಬದಲಾಗಬೇಕು ಬೇಟಿ ಹೀರಾಗೆ ತಾನು ಹೀರಾ ಅಂತ ಗೊತ್ತಿರಬೇಕು ಹೀರಾ ಹೀರಾ ಅಂದ್ರೆ ವಜ್ರ ಗಾಜಿನ ತುಂಡುಗಳ ಮಧ್ಯೆ ವಜ್ರ ಇದೆ ವಜ್ರದ ಬೆಲೆ ಗೊತ್ತಿಲ್ಲದೆ ಇರೋರು ಅದನ್ನ ಗಾಜಿನ ಚೂರು ಅಂತ ತಿಳ್ಕೊಂಡು ಬಿಸಾಕ್ತಾರೆ ಬೇಟಿ ನಿನಗೆ ನಿನ್ನ ಮೋಲ್ ಗೊತ್ತಾಗಬೇಕು ತು ಹೀರಾ ಏ ಬೇಟಿ ಹೀರಾ ನೀವೇನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗೋ ಕಾಲ ಬರುತ್ತೆ ನೀನು ಪುಣ್ಯಕೋಟಿ ತರ ಬೇಟಿ ಆದರೆ ನೀನು ಮನೇನೂ ಕಾಯ್ಬೇಕು ಜೀವನನೂ ಉಳಿಸ್ಕೋಬೇಕು ಅದಕ್ಕೆ ನಿನ್ನ ಮೋಲ್ ನಿನಗೆ ಅರ್ಥ ಆಗಬೇಕು ಸಬ್ ತುಮ್ ಪರ್ ಹೈ ಬೇಟಿ ಖಯಾಲ್ ರಖೋ ಭಗವಾನ್ ತುಮೆ ಭಲಾ ಕರೆ ಛೇ ಬಿಡ್ತು ಅನ್ರಿ
ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಿ? ಅದು ನೀವು ಆಫೀಸಿಂದ ಪ್ರತಿ ವರ್ಷ ಟ್ರಿಪ್ ಹೋಗ್ತಿರಲ್ಲ ರೀ, ಆ ತರ ಏನಾದರೂ ಹೋಗ್ತಾ ಇದ್ದೀರಾ? ಟ್ರಿಪ್ ಇಲ್ಲ, ಮಣ್ಣು ಇಲ್ಲ, ಮುಂಬೈಗೆ ಹೋಗ್ತಾ ಇದ್ದೀನಿ ಪರ್ಮನೆಂಟ್ ಆಗಿ. ಏನ್ರಿ ಹೇಳ್ತಾ ಇದ್ದೀರಿ, ನಮ್ಮನ್ನೆಲ್ಲ ಬಿಟ್ಟು ಮುಂಬೈಗೆ ಹೋಗ್ತಾ ಇದ್ದೀರಾ? ಯಾಕ್ರಿ, ಏನಾಯ್ತ್ರಿ? ಏನಾಯ್ತಾ? ಏನೂ ಆಗಿಲ್ಲ. ಈ ಮನೆಲ್ಲಾನು ಕಾಲ್ ಕಸದ್ಗಿಂತ ಕಡೆ. ನಾನು ಆಕ್ಚುಲಿ ಈ ಮನೇಲಿ ಸಾಕಿರೋ ಎಮ್ಮೆ ತರ, ಕಲ್ಗಚ್ಚು ಹುಲ್ಲು ಕಸ ಕಡ್ಡಿ ಎಲ್ಲ ತಿಂದು ಹಾಲು ಕೊಡತ್ತಲ್ಲ ಅದೇ ತರ ನಾನು. ನೀನ್ ಮಾಡ ಹಾಕೋದನ್ನ ತಿಂದು ಹೊರಗಡೆ ಹೋಗಿ ದುಡ್ಡು ತಂದು ಹಾಕ್ತೀನಿ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಸರಿಯಾಗಿ ಮಾತಾಡ್ತಿದ್ದೀನಿ ತಾನೆ. ಇಲ್ಲ ಆಗ್ತಿರೋದು ಅದೇ ಅಲ್ವಾ, ನಾನ್ ಬರೀ ಒಂದು ದುಡಿಯೋ ಮೆಷೀನು. ಅದು ಬಿಟ್ರೆ ನನಗಾಗ್ಲಿ ನನ್ನ ಮಾತಿಗಾಗ್ಲಿ ಒಂದು ಬಿಡಿಗಾಸಿನ ಮರ್ಯಾದೆನೂ ಇಲ್ಲ. ನಾನ್ ನಿನಗೂ ಹೇಳ್ದೆ, ಭಾಗ್ಯ ನೀನ್ ಓದೋದ್ ಬೇಡ, ನನಗೆ ಅದು ಇಷ್ಟ ಆಗಲ್ಲ ಅಂತ. ನನ್ ಮಾತು ಕೇಳಿದ್ಯಾ? ಇಲ್ಲ. ಅಮ್ಮಗೂ ಹೇಳ್ದೆ, ಅಮ್ಮ ಭಾಗ್ಯ ಓದೋದ್ ಬೇಡ, ಈ ವಯಸ್ಸಲ್ಲಿ ಯಾಕೆ ಈ ಶೋಕಿ ನನ್ ಮರ್ಯಾದೆ ಹೋಗುತ್ತೆ ಅಂತ. ಅವ್ರು ಕೇಳಿದ್ರ? ಇಲ್ಲ. ಇನ್ನಪ್ಪನು, ಓ ಎಲ್ಲ ತಪ್ಪು ನಂದೇ, ನಾನ್ ದಾರಿ ತಪ್ಪು ಹೋಗ್ತೀನಿ ಅಂತ ನನಗೆ ಬುದ್ಧಿ ಹೇಳಕ್ ಬರ್ತಾರೆ. ಇನ್ ನೀನು ಅಬ್ಬಾಬಾಬಾ, ನೀನ್ ಮಾಡೋ ಡ್ರಾಮಗಳು ನನ್ನ ಕೈಲಿ ತಡ್ಕೊಳಕಾಗಲ್ಲಪ್ಪ. ಅದಕ್ಕೆ ಅದ್ ಯಾವ ಸಾವಾಸನೂ ಬೇಡ ಅಂತ ಪರ್ಮನೆಂಟ್ ಆಗಿ ಮುಂಬೈಗೆ ಹೋಗ್ತಾ ಇದ್ದೀನಿ. ರೀ ಹಾಗೆಲ್ಲ ಹೇಳ್ಬೇಡ್ರಿ, ನೀವೇ ಇಲ್ಲ ಅಂದ್ರೆ ಮನೆ ಹೇಗ್ರಿ ನಡೆಯುತ್ತೆ? ಅಯ್ಯೋ, ಅದಕ್ಕೆಲ್ಲ ನೀನಿದ್ಯಲ್ಲ ಭಾಗ್ಯ, ಇಡೀ ಮನೆನೇ ಹೇಳತ್ತೆ ಭಾಗ್ಯ ಇಲ್ಲ ಅಂದ್ರೆ ಏನು ನಡೆಯಲ್ಲ ಅಂತ. ಅಂದ್ಮೇಲೆ ನಾನ್ ಇದ್ರು ಇಲ್ದಿದ್ರು ಏನು ಡಿಫ್ರೆನ್ಸ್ ಆಗಲ್ಲ. ನೀನೇನು ವರಿ ಮಾಡ್ಬೇಡ, ಓಕೆ? ನಾನಲ್ಲಿ ತಿಂಗಳು ತಿಂಗಳು ಕತ್ತೆ ತರ ದುಡ್ದು ನಾನು ದುಡ್ಡು ಕಳಿಸ್ತಾ ಇರ್ತೀನಿ, ನೀನ್ ಇಲ್ಲಿ ಮನೆ ನಿಭಾಯಿಸು, ಓಕೆ? ನಾ ಬರೀ ದುಡ್ಡು ಭಾಗ್ಯ, ATM ತರ ನಾ ದುಡ್ಕೊಂಡ್ ಬರೋ ದುಡ್ಡು ಮಾತ್ರ ಇಂಪಾರ್ಟೆಂಟ್, ಅಷ್ಟೇ ತಾನೇ? ಡೋಂಟ್ ವರಿ, ನಾನ್ ಚೆನ್ನಾಗಿ ದುಡ್ದು ದುಡ್ಡು ಕಳಿಸ್ತೀನಿ, ಅದಾಗತ್ತೆ. ಡೋಂಟ್ ವರಿ, ನಾನ್ ಪ್ರತಿ ತಿಂಗಳು ದುಡ್ಡು ಕಳಿಸ್ತೀನಿ. ಅತ್ತೆ ಸೊಸೆ ಆರಾಮಾಗಿರಿ, ಮಜ್ಜಾ ಮಾಡಿ, ಓಕೆ? ನೀನ್ ಓದು ಭಾಗ್ಯ, ನಿನ್ಗೆ ಈ ಬೆಂಗಳೂರು ಕಾಲೇಜ್ ಯಾವ್ದು ನಿನ್ ಲೆವೆಲ್ಗೆ ಸೆಟ್ ಆಗಲ್ಲ ಅಂತಂದ್ರೆ ಡೋಂಟ್ ವರಿ, ಯಾವ್ದು ಒಂದು ಇಂಟರ್ನ್ಯಾಷನಲ್ ಕಾಲೇಜಿಗೆ ಸೇರಿಸ್ತೀನಿ, ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್, ಎಲ್ ಬೇಕಾದ್ರೂ, ಓಕೆ? ರೀ ನೀವ್ ಏನೇ ಅಂದ್ರು ಆಡಿದ್ರು ನನಗ್ ನಿಮ್ಮನ್ನ ಬಿಟ್ಟಿರಕ್ ಆಗಲ್ಲ ರೀ, ಅತ್ತೆ ಮಾವಂಗೂ ನಿಮ್ಮನ್ನ ಬಿಟ್ಟಿರಕ್ ಆಗಲ್ಲ. ನೀವ್ ಹೀಗೆ ದಿಢೀರಾಗಿ ಹೊರಡ್ತೀನಿ ಅಂದ್ರೆ ಅವ್ರು ತಡ್ಕೊಳಲ್ಲ ರೀ. ಅಯ್ಯೋ ಇಲ್ಲಪ್ಪ, ನೋ ವೇ, ನಾನ್ ಹೋದ್ರೆ ಅವರು ಖುಷಿನೇ. ಈ ಲೋಫರ್ ನನ್ ಮಗ ಹೋದ, ಈಗ ನಾವು ನಮ್ ಸೊಸೆ ಆರಾಮಾಗಿರ್ಬೋದು ಅಂತ ಅನ್ಕೋತಾರೆ. ಇವ್ರಿ ಏನು ಅಂತ ಮಾತಾಡ್ತೀರಿ? ಇಲ್ಲ ಭಾಗ್ಯ, ನಾನೊಬ್ಬ ಚೀಪ್ ಫೆಲೋ, ನಾನು ಈ ಕುಟುಂಬದ ಡಿಗ್ನಿಟಿಗೆ ಒಂದ್ ದೊಡ್ಡ ಕಪ್ಪು ಚುಕ್ಕೆ. ಇಲ್ಲ ಭಾಗ್ಯ, ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದ್ ಬೇಡ, ನಾನು ಹೋಗ್ತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ್ರಿ, ನೀವಂದ್ರೆ ಮನೇಲಿ ಎಲ್ರಿಗೂ ಗೌರವ ರೀ, ನಿಮ್ ಬಗ್ಗೆ ಹೆಮ್ಮೆ ಇದೆ. ಒಂದೇ ಒಂದ್ಸಲ ನಿಮ್ ಬಾಸ್ ಹತ್ರ ಮಾತಾಡ್ರಿ, ನಂಗೆ ಮುಂಬೈಗೆ ಟ್ರಾನ್ಸ್ಫರ್ ಬೇಡ, ಇಲ್ಲೇ ಇರ್ತೀನಿ ಅಂತ ಹೇಳ್ರಿ. ನಿಮ್ ಬಾಸಿಗೂ ಕುಟುಂಬ ಅಂದ್ರೆ ತುಂಬಾನೇ ಪ್ರೀತಿ ರೀ, ಅವ್ರಿಗೆ ಗೊತ್ತಾಗುತ್ತೆ. ನೀವ್ ಒಂದೇ ಒಂದ್ಸಲ ಹೇಳಿ, ಅವ್ರು ಅರ್ಥ ಮಾಡ್ಕೊಳ್ತಾರೆ. ರೀ ನಿಮ್ ಬಾಸ್ ಹತ್ರ ಒಂದೇ ಒಂದ್ಸಲ ಮಾತಾಡಿ. ಓ ತಹಶೀಲ್ದಾರ್ ಮೇಡಮ್, ಇದು ಬಾಸ್ ಕೊಟ್ಟಿ ಟ್ರಾನ್ಸ್ಫರ್ ಅಲ್ಲ, ನಾನ್ ಪರ್ಸನಲ್ ಆಗಿ ತಗೊಂಡಿರೋ ಟ್ರಾನ್ಸ್ಫರ್, ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ನಿಮ್ಮಿಂದೆಲ್ಲ ದೂರ ಇದ್ರೇನೆ ಸರಿ. ಇನ್ನೀನು ನಿನ್ ಡ್ರಾಮಾ ಸ್ಟಾರ್ಟ್ ಮಾಡ್ಬೇಡ, ತಗೋ. ಏನ್ ಮೇಲೆ ನೀನ್ ಮಾಡ ಕಾಫಿ ಊಟ, ಫೈನಲಿ ನೀನು, ನನ್ಗೆ ಯಾವ್ದು ಬೇಡ. ಇದ್ರಿಂದೆಲ್ಲ ನಾಳೆ ನನಗೆ ಮುಕ್ತಿ ಸಿಗತ್ತೆ. ಅಂದ್ರೆ ನಾಳೆನೆ ಹೋಗ್ತಿದ್ದೀರಾ ರೀ? ಈ ನರಕದಿಂದ ಎಸ್ಕೇಪ್ ಆಗೋ ಗೋಲ್ಡನ್ ಆಪರ್ಚುನಿಟಿ ಯಾರಾದ್ರೂ ಮಿಸ್ ಮಾಡ್ಕೋತಾರ? ನಿಮ್ದಮ್ಮಯ್ಯ ಅಂತೀನ್ರಿ, ಎಲ್ಗೂ ಹೋಗ್ಬೇಡ್ರಿ, ನಮ್ಗೆ ಯಾರಿಗೂ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ ರೀ. ಭಾಗ್ಯ ಮೇಡಮ್, ಈ ಡ್ರಾಮಾ ನಿಮ್ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಒಂದ್ ಕೆಲಸ ಮಾಡು, ಕೆಳಗಡೆ ಹೋಗಿ ಗಟ್ಟಿ ಹಾಲ್ನ ಬಿಸಿ ಮಾಡ್ಕೊಂಡು ಕುಡಿ, ನಿನ್ಗೆ ಅದೇ ಸಂತೋಷ ತಾನೆ? ಇಷ್ಟ ಸಾಕು, ಇದೇ ಜಾಸ್ತಿ ಆಯ್ತು. ಭಾಗ್ಯ ಈಗ ಕೆಳಗೆ ಹೋಗಿ ಗೊಳು ಅಂತ ಹತ್ಕೊಂಡು ಎಲ್ಲ ವಿಷಯ ಅಮ್ಮನ ಹತ್ರ ಹೇಳ್ತಾಳೆ. ಅಮ್ಮ ನಾನು ದೂರ ಹೋಗ್ತಿದ್ರಿ ಅಂತ ಶಾಕ್ ಆಗಿ ಉಸಿರೇ ನಿಂತು ಹೋಗತ್ತೆ ಅವ್ರದ್ದು. ಅವ್ರ ಜಗತ್ತಲ್ಲಿ ಏನ್ ಬೇಕಾದ್ರೂ ಬಿಟ್ಟಿರ್ತಾರೆ, ಆದ್ರೆ ಮಗನ್ ಮಾತ್ರ ಬಿಟ್ಟಿರಲ್ಲ. ಆಗ ಇಲ್ಲಿ ಓಡ್ ಬಂದು ನನ್ನ ಕೈ ಕಾಲು ಹಿಡ್ಕೊಂಡು ಬೇಡ್ಕೋತಾರೆ.
ರಾಜಾ ಯಾಕೋ ಅಷ್ಟು ದೂರ ಹೋಗ್ತಿದ್ಯಾ, ನನ್ನ ಬಿಟ್ಟು ಹೋಗಬೇಡವೋ, ನಿನ್ನ ಬಿಟ್ಟು ನನಗೆ ಇರಕ್ಕೆ ಆಗಲ್ವೋ ಅಂತ ಫುಲ್ ಡ್ರಾಮಾ ಮಾಡ್ತಾರೆ. ಆಗ ನಾನು ಕಂಡೀಷನ್ ಹಾಕಿ ನನ್ನ ಕೆಲಸ ಸಾಧಿಸ್ಕೊತೀನಿ. ನಾನು ಮನೆಯಲ್ಲಿ ಇರಬೇಕು ಅಂತಂದ್ರೆ ಈ ಭಾಗ್ಯ ಓದೋದನ್ನೆಲ್ಲ ಬಿಟ್ಟು ಎಲ್ಲ ಮೊದಲಿನ ತರ ನಡೀಬೇಕು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿ ಎಲ್ಲದನ್ನು ನನ್ನ ಕಂಟ್ರೋಲಲ್ಲಿ ತಗೋತೀನಿ.